ಮಳೆಗಾಲ ಪ್ರಾರಂಭಕ್ಕೆ ಮೊದಲು ಕಾರವಾರದಿಂದ ಭಟ್ಕಳದವರೆಗೆ ನಡೆಸಲಾಗುತ್ತಿರುವ ರಾಷ್ಟೀಯ ಹೆದ್ದಾರಿ 66 ಚತುಷ್ಪಥ ಕಾಮಗಾರಿಯ ಅವ್ಯವಸ್ಥೆಯನ್ನ ಸರಿಪಡಿಸಬೇಕು, ಇಲ್ಲವಾದರೆ ಹೋರಾಟ ನಡೆಸಲಾಗುವುದು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಭಾಸ್ಕರ್ ಪಟಗಾರ್ ತಿಳಿಸಿದ್ದಾರೆ. ಕಾರವಾರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಗೋವಾ ಗಡಿಯಿಂದ ಭಟ್ಕಳದವರೆಗೆ ಚತುಷ್ಪಥ ಹೆದ್ದಾರಿ ಕಾಮಗಾರಿಯನ್ನ 2017 ವೇಳೆಗೆ ಮುಗಿಸಿಕೊಡುವ ಒಪ್ಪಂದವನ್ನ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದವರು ಐಆರ್ಬಿ ಅವರ ಜೊತೆ ಮಾಡಿಕೊಂಡಿದ್ದರು. ಆದರೆ ಚತುಷ್ಪಥ ರಸ್ತೆ ಕಾಮಗಾರಿ ತುಂಬಾ ವಿಳಂಬಗತಿಯಲ್ಲಿ ನಡೆದಿದೆ. 40% ಕಾಮಗಾರಿ ಪೂರ್ಣ ಆಗದೇ ಇದ್ರೂ 2020 ಇವರು ಟೋಲ್ ಶುಲ್ಕ ವಸೂಲಿಯನ್ನ ಪ್ರಾರಂಭಿಸಿದ್ದಾರೆ. 2020 ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಒಪ್ಪಂದ ಮಾಡಿಕೊಂಡು ನಾವು ಟೋಲ್ ಶುಲ್ಕ ವಸೂಲಿಗೆ ಅನುಮತಿ ನೀಡುತ್ತೇವೆ, ಆದರೆ ನೀವು 6 ಕಾಮಗಾರಿ ಪೂರ್ಣಗೊಳಿಸಿ ಶುಲ್ಕ ವಸೂಲಿ ಮುಂದುವರಿಸಬಹುದು ಎಂದು ತಿಳಿಸಿತ್ತು. ಆದರೆ ದುರಂತ ಎಂದ್ರೆ ಇನ್ನುವರೆಗೆ ಕಾರವಾರದಿಂದ ಭಟ್ಕಳದವರೆಗೆ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಪೂರ್ಣಗೊಂಡಿಲ್ಲ, ಆದರೆ ಟೋಲ್ ಶುಲ್ಕ ಮಾತ್ರ ವರ್ಷ 20% ಹೆಚ್ಚು ಮಾಡುತ್ತಿದ್ದಾರೆ ಎಂದು ಐಆರ್ಬಿ ಕಂಪನಿ ಹಗಲು ದರೋಡೆ ಮಾಡುತ್ತಿದೆ ಎಂದು ಆರೋಪಿಸಿದ್ರು. ಮಳೆಗಾಲ ಪ್ರಾರಂಭವಾದ್ರೆ ಗುಡ್ಡ ಕುಸಿತ ಒಂದು ಕಡೆಯಾದ್ರೆ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆ ತುಂಬಾ ನೀರು ತುಂಬಿ ನಿಲ್ಲುತ್ತದೆ. ಕುಮಟಾ ಹಂದಿಕೋಣದಿಂದ ಮಾನಿರ್ವರೆಗೆ ಕಾಮಗಾರಿ ಪೂರ್ಣಗೊಳಿಸದೆ ದಿನನಿತ್ಯ ವಾಹನ ಸವಾರರು ಪರಿತಪಿಸುತ್ತಿದ್ದಾರೆ. ಮಳೆಗಾಲದಲ್ಲಿ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಲು ಗುತ್ತಿಗೆ ಪಡೆದ ಕಂಪನಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಬೇಕು, ಇಲ್ಲವಾದರೆ ಕರವೇಯಿಂದ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಂಜುನಾಥ್ ಗೌಡ, ತಿಮ್ಮಪ್ಪ ಗೌಡ, ಗಣಪತಿ ನಾಯ್ಕ, ನರೇಂದ್ರ ತಳೇಕರ್, ಪ್ರವೀಣ್ ನಾಯ್ಕ, ನಾಗು ಕಳ್ಳೇರ್ ಉಪಸ್ಥಿತರಿದ್ದರು. ಗೋಕರ್ಣದಲ್ಲಿ ಮುಂಜಾನೆಯಿಂದ ಮೋಡ ಕವಿದ ವಾತಾವರಣದೊಂದಿಗೆ ಈ ಭಾಗದಲ್ಲಿ ತುಂತುರು ಮಳೆಯಾಗ್ತಿದೆ. ಇಷ್ಟು ದಿನ ಸುಡು ಬಿಸಿಲಿನ ಬೇಗೆಯಿಂದ ಹೈರಾಣಾಗಿದ್ದ ಜನರಿಗೆ ತುಸು ತಂಪೆರೆದಿದೆ. ಪ್ರವಾಸಿಗರು ಮಳೆಯಲ್ಲಿ ಅತ್ತ ಇತ್ತ ಓಡಾಡುತ್ತಾ ಛತ್ರಿ, ಪ್ಲಾಸ್ಟಿಕ್ ಕವರ್ ಸಿಗುವ ಅಂಗಡಿಗಳತ್ತ ಮುಖ ಮಾಡಿದ್ರೆ ಇನ್ನೂ ಹಲವರು ಕಡಲ ತೀರದಲ್ಲಿ ಆಟವಾಡುತ್ತಾ ಮೋಜು ಮಸ್ತಿಯಲ್ಲಿ ತೊಡಗಿದ್ದು, ಒಟ್ಟಾರೆ ಮಳೆಯ ಮೊದಲ ಸಿಂಚನದಲ್ಲಿ ಖುಷಿಯಿಂದ ಕಾಲ ಕಳೆಯುತ್ತಾ ಮುಂಗಾರಿನ ಸ್ವಾಗತಕ್ಕೆ ಜನರು ಅಣಿಯಾಗಿದ್ದಾರೆ. ದಿನದಿಂದ ದಿನಕ್ಕೆ ಪ್ರವಾಸಿಗರ ಸಂಖ್ಯೆ ಇಳಿಮುಖಗೊಂಡಿದ್ದು ಮಳೆ ಪೂರ್ಣ ಪ್ರಮಾಣದಲ್ಲಿ ಪ್ರಾರಂಭವಾದರೆ ಪ್ರವಾಸಿಗರ ಭೇಟಿಯೂ ಕೊನೆಗೊಳ್ಳಲಿದೆ.